ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಎಗ್ ಬುರ್ಜಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ಎಗ್ ಪಲ್ಯ ಅಂತಲೂ ಕರೀತಾರೆ. ಸೊ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಫಟಾಫಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಫಸ್ಟಿಗೆ ನಾನು ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು 5-6 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕು, ಯಾಕೆ ಅಂತಂದರೆ ಬೊಟ್ಟೆ ಸ್ಟಿಕ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೋಬೇಕು. ಇಲ್ಲಿ ನಾನು ಒಂದು 6 ಮೊಟ್ಟೆಗೆ ನಾನು ಎಗ್ ಬುರ್ಜಿ ಮಾಡ್ತಾ ಇರೋದು. ಆ್ಯಂಡ್ ಆಯಿಲ್ ಹೀಟ್ ಆಗಿದ ತಕ್ಷಣ ನಾವು ಒಂದು 2 ಮೀಡಿಯಮ್ ಸೈಜಿಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಈರುಳ್ಳಿ ಬಂದು ತುಂಬ ಏನು ಗೋಲ್ಡನ್ ಬ್ರೌನ್ ಆಗಬಾರ್ದು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕಷ್ಟೇ. ತುಂಬ ಓವರಾಗಿ ನಾವು ಬ್ರೌನ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಎಗ್ ಬುರ್ಜಿಗೆ. ಆ್ಯಂಡ್ ಇಲ್ಲಿ ಹಾಗೆ ನಾನು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು 4-5 ಹಸಿ ಮೆಣಸಿನ್ಕಾಯಿನ ಈ ಥರ ಸಣ್ಣಕ್ಕೆ ಹಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸಾಸಿವೆನ ಯೂಸ್ ಮಾಡ್ತಾ ಇಲ್ಲ, ಸೊ ಗಮನದಲ್ಲಿರಲಿ. ಸಾಸಿವೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಸಾಸಿವೆ ಹಾಕ್ಕೊಂಡ್ರೆ ಕಹಿ ಬರುತ್ತೆ, ಸೊ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು, ತುಂಬ ಗೋಲ್ಡನ್ ಬ್ರೌನ್ ಎಲ್ಲ ಮಾಡ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ಹಸಿ ಹಸಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮೊಟ್ಟೆ ಪಲ್ಯಕ್ಕೆ. ಆ್ಯಂಡ್ ಇಲ್ಲಿ ನಾನು ಒಂದು 6-7 ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮೊಟ್ಟೆ ಜೊತೆಯಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಎಗ್ ಬುರ್ಜಿಗೆ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ ಮಾಡ್ತಾನೆ ಇದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಈಗ ಚೆನ್ನಾಗಿ ಇದನ್ನು ಹೇಗೆಲ್ಲ ಬೀಟ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ನೀಟಾಗಿ ಬೀಟ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಸ್ಟಿಕ್ ಆಗ್ತಾ ಇದೆ ಅಂತ ವರಿ ಆಗಬೇಡಿ, ನೀವು ಬೀಟ್ ಮಾಡ್ತಾ ಇದ್ರೆ ಸೊ ಬಿಟ್ಕೊಳುತ್ತೆ. ಆ್ಯಂಡ್ ಈಗ ನಾನು ಒಂದು ಮೊಟ್ಟೆನ ಸೇರಿಸ್ಕೊಂಡೆ, ಒಟ್ಟು 7 ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕೈ ಬಿಡದೇ ಇರೋ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಇಲ್ಲ ಅಂದರೆ ಮೊಟ್ಟೆ ನೇಚರೇ ಆಗಲ್ವಾ, ಸೊ ಸ್ಟಿಕ್ ಆಗ್ತಾ ಇರುತ್ತೆ. ನೀವು ಯಾವುದೇ ಒಂದು ನಾನ್ ಸ್ಟಿಕ್ ಪ್ಯಾನಲ್ ಆಗಿರ್ಬೋದು, ನಾರ್ಮಲ್ ಒಂದು ಸ್ಟೀಲಿನ ಪ್ಯಾನಲ್ ಆಗಿರ್ಬೋದು, ಸ್ಟಿಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೆಗ್ಗದು ನೇಚರೇ ಹಾಗೆ ಸ್ಟಿಕ್ ಆಗಿಬಿಡುತ್ತೆ. ಸೊ ಈಗ ನೀವು ಹೈಟ್ ಆಗ್ತಾ ಇದ್ರೆ ನಮಗೆ ಅದು ಬಿಟ್ಕೊತಾ ಇರುತ್ತೆ. ಸೊ ಅದೇ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ರೆ ಈಸಿಯಾಗಿ ಬಿಟ್ಕೊಂಬಿಡುತ್ತೆ. ಆ್ಯಂಡ್ ಈಗ ಫೈನಲ್ ಆಗಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಂಡಿದೆ ನೋಡಿದ್ರಲ್ಲ. ಸೊ ಈಗ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು, ಆಲ್ಮೋಸ್ಟ್ ರೋಸ್ಟ್ ಆಗಿದೆ ಮೊಟ್ಟೆ. ತುಂಬ ಡ್ರೈ ರೋಸ್ಟ್ ಮಾಡ್ಕೋಬೇಡಿ, ತುಂಬ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ. ಈಗ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಸೇರಿಸ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ನಾನು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀವಿ, ಅದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಏನೆಲ್ಲ ಮಸಾಲೆ ಪೌಡರ್ನ ಹಾಕಿದೀವೋ ಅದರ ರಾ ಸ್ಮೆಲ್ ಹೋಗಬೇಕು. ಸೊ ಇದು ಆಲ್ರೆಡಿ ರೋಸ್ಟ್ ಆಗಿದೆ, ಹೆಂಗೆ ರಾ ಸ್ಮೆಲ್ ಹೋಗುತ್ತೆ ಅಂತ ಅನ್ಕೊತಾ ಇದ್ದೀರಾ. ಸೊ ಈ ಟೈಮಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಮಿಕ್ಸ್ ಮಾಡ್ಕೊಂಡಾಗ ತುಂಬ ಅಂದರೆ ಡ್ರೈ ಡ್ರೈ ಥರ ಇರುತ್ತೆ ಮೊಟ್ಟೆ, ಅಷ್ಟು ಡ್ರೈ ಡ್ರೈ ಇದ್ದರೆ ಚಪಾತಿಗೆ ಎಲ್ಲ ಚೆನ್ನಾಗಿರೋದಿಲ್ಲ. ಚಪಾತಿನೂ ಸ್ವಲ್ಪ ಡ್ರೈ, ಹಾಗೆಯೇ ಎಗ್ ಬುರ್ಜಿನೂ ಡ್ರೈ ಇದ್ದರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ಸೊ ಈಗ ಏನು ಮಾಡೋಣಪ್ಪ ಅಂದರೆ, ಇದಕ್ಕೆ ಈಗ ಇದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ. ಸೊ ಇದನ್ನು ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಒಂದು 2-3 4 ಟೇಬಲ್ ಸ್ಪೂನ್ ಯೂಸ್ ಮಾಡ್ಕೋಬೋದು ನೀರನ್ನು. ನೀವು ನೋಡಿಕೊಂಡು ನೀವು ಮೊಟ್ಟೆ ಎಷ್ಟು ಹಾಕ್ಕೊತೀರೋ ಅಷ್ಟನ್ನು ನೋಡ್ಕೊಂಡು ಯೂಸ್ ಮಾಡಿ. ಸೊ ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಒಂದು ಲಿಡ್ ಏನಾದರೂ ಕ್ಲೋಸ್ ಮಾಡಿ ನಾವು ಒಂದು 5 ಮಿನಿಟ್ಸ್, ಜಸ್ಟ್ ಒಂದು 2-3 ಮಿನಿಟ್ಸ್ ಆದರೆ ಸಾಕು, ಸಿಮ್ಮಲ್ಲಿ ಇಟ್ಬಿಟ್ಟು ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಂಡ್ರೆ ಸ್ಟಿಕ್ಕೂ ಆಗೋದಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ಸುತ್ತೆ, ತುಂಬ ಸಾಫ್ಟ್ ಲೇಯರ್ ಬರುತ್ತೆ, ಆಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಲಿಡ್ನ ಓಪನ್ ಮಾಡ್ಕೊಳ್ಳೋಣ. ಈಗ ರೆಡಿ ಆಗಿದೆ ಎಗ್ ಬುರ್ಜಿ, ಇಸ್ ರೆಡಿ ಅಂತ ಹೇಳ್ಬೋದು. ಆ್ಯಂಡ್ ಈಗ ಇನ್ನು ಹೊಸದಾಗಿ ನನ್ನ ಚಾನಲ್ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈಗ ಫೈನಲ್ಲಾಗಿ ನಾವೇನೆಲ್ಲ ಮಸಾಲೆ ಹಾಕಿದ್ವು ಅದೆಲ್ಲ ಅಡ್ಜಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲ ಒಂದು ಮೊಟ್ಟೆ ಒಂದು ಏನೇನಿದೆಯೋ ಅದಕ್ಕೆಲ್ಲ ಹೊಂದ್ಕೊಂಡಿರುತ್ತೆ.
ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ. ಫೈನಲ್ ಕೊತ್ತಂಬರಿ ಸೊಪ್ಪು ಕಾರ್ನಿಷ್ ಮಾಡ್ಕೊಂಡ್ರೆ ರೆಡಿ ಟು ಹೀಟ್.